ಚಿಕ್ಕೋಡಿ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಶುದ್ಧವಾದ ಪರಿಸರ ನಿರ್ಮಾಣವಾಗಬೇಕಿದೆ. ಮನುಷ್ಯ ಆರೋಗ್ಯ ಸುಧಾರಣೆಗೆ ಶುದ್ಧವಾದ ವಾತಾವರಣ ನಿರ್ಮಾಣವಾಗಲು ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಪೋಷಿಸಬೇಕು ಎಂದು ಉತ್ತರ ಕರ್ನಾಟಕದ ಆರ್ಎಸ್ಎಸ್ ಮುಖಂಡರಾದ ಅರವಿಂದ ರಾವ್ ದೇಶಪಾಂಡೆ ಹೇಳಿದರು. ಇಲ್ಲಿನ ಸಿಟಿ ಸಂಸ್ಥೆಯ ಆರ್ಡಿ ಪ್ರೌಢಶಾಲೆಯ ಶತಮಾನೋತ್ಸವ ನಿಮಿತ್ತ ಸಿಟಿ ಸಂಸ್ಥೆ ಮತ್ತು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡ 10,000 ಸಸಿಗಳ ವಿತರಣೆಯ ವನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿನ ಕಲುಷಿತ ವಾತಾವರಣದಲ್ಲಿ ಮನುಷ್ಯ ಆರೋಗ್ಯ ಸುಧಾರಿಸುವುದು ಅವಶ್ಯಕವಾಗಿದೆ. ಹೆಚ್ಚು ಹೆಚ್ಚು ವಿಷಮುಕ್ತ ಆಹಾರ ಮತ್ತು ಹಣ್ಣಿನ ಸೇವನೆ ಮಾಡಬೇಕಿದೆ. ಸಿಟಿ ಸಂಸ್ಥೆಯ ಆಡಳಿತ ಮಂಡಳಿ ಹೆಚ್ಚಿಗೆ ಹಣ್ಣಿನ ಗಿಡಗಳನ್ನು ಮಕ್ಕಳಿಗೆ ವಿತರಣೆ ಮಾಡುತ್ತಿರುವುದು ಸಂತಸ ತರಿಸಿದೆ ಎಂದು ಹೇಳಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಶಾಲೆ ಆರಂಭಿಸಿ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ನೀಡಿದ ಸಂಸ್ಥೆಯು ಶತಮಾನ ಪೂರೈಸಿದೆ. ಈ ದಿಸೆಯಲ್ಲಿ ವರ್ಷ ಪೂರ್ತಿ ಸಮಾಜಮುಖಿ ಕಾರ್ಯ ಮಾಡುವ ಮೂಲಕ ಅರ್ಥಪೂರ್ಣ ಶತಮಾನೋತ್ಸವ ಆಚರಿಸುತ್ತಿರುವುದು ಖುಷಿ ತರಿಸಿದೆ ಎಂದು ಹೇಳಿದರು. ಈ ರೆಕಾರ್ಡ್ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ದೃಷ್ಟಿಯಿಂದ ಇದೊಂದು ಮಹತ್ವಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವೊಂದು ಬಹಳ ಒಳ್ಳೆಯ ಸಂದೇಶ ಸಮಾಜಕ್ಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ನಾನು ಒತ್ತಿ ಹೇಳಿಕ್ಕೆ ಇಚ್ಛಪಡ್ತೀನಿ. ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದಾಗ ಕೂಡ ಇಲ್ಲಿನ ಆರ್ಎಫ್ ಈಗ ಪ್ರಶಾಂತ ಗೌರಾಣಿಯವರು ಅವರು ಅಥಣಿಗೆ ನಮ್ಮಲ್ಲಿದ್ದರು ಮತ್ತು ಬಹಳ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಪ್ರಶಾಂತ್ ಗೌರಾಣಿ ನಮ್ಮ ಜೆ ಹೈಸ್ಕೂಲಿನ ಹಳೆಯ ವಿದ್ಯಾರ್ಥಿ. ಈಗಾಗಲೇ ನಮ್ಮ ಹಳೆಯ ವಿದ್ಯಾರ್ಥಿ ಎಲ್ಲಿ ಹೋದಲ್ಲಿ ಕೂಡ ಈ ಒಂದು ಹಸಿರು ವನ ನಿರ್ಮಾಣ ಮಾಡುವಂತಹ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಇಲ್ಲಿನ ಪದಾಧಿಕಾರಿಗಳು ನನಗೆ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಅವರ ಸಹಭಾಗ ತುಂಬಾ ಇದೆ. 10,100 ಸಸಿಗಳನ್ನ ಅವರು ಅರಣ್ಯ ಇಲಾಖೆಯಿಂದ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಬಹಳ ಮಹತ್ವದ ಸಂಗತಿ ನನಗೆ ಅವರು ಸುಧೀರ್ ಕುಲಕರ್ಣಿ ಹೇಳಿದ್ದು ಈ ಸಸಿಗಳ ಪೈಕಿ 80% ಸಸಿಗಳು ಹಣ್ಣಿನ ಗಿಡ ಇದೆ ಅಂತ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಪಾಲಕರಿಗೆ ಬಹಳ ಸಂತೋಷದ ಸಂಗತಿ. ಯಾವ ಗಿಡ ಆದರೂ ಕೂಡ ಗಿಡ ಉಪಕಾರಿನೇ, ಆದರೆ ಹಣ್ಣಿನ ಗಿಡ ಕೊಡೋದ್ರಿಂದ ನೆರಳು ಪ್ರಾಣವಾಯು ಮತ್ತು ಹಣ್ಣು ಈ ಮೂರು ಸಂಗತಿಗಳನ್ನು ವಿದ್ಯಾರ್ಥಿಗಳಿಗೆ ಈ ಕುಟುಂಬಕ್ಕೆ ಕೊಡೋ ದೃಷ್ಟಿಯಿಂದ ಬಹಳ ಮಹತ್ವದ ಕಾರ್ಯಕ್ರಮ ಮಾಡಿದೆ. ಇನ್ನೊಂದು ಸಂಗತಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈಗ ನಮಗೆಲ್ಲ ಏನು ಸನ್ಮಾನ ಮಾಡಿದ್ರು, ಹಣ್ಣಿನ ಬುಟ್ಟಿ ಕೊಟ್ಟರು, ಶಾಲ ಕೊಟ್ಟರು, ಹಾರ ಕೊಟ್ಟರು, ಅದರೊಳಗೆ ಒಂದು ಮೊಮೆಂಟಮ್ ಕೊಟ್ಟರು. ಆ ಮೊಮೆಂಟಮ್ನಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಒಂದು ಬರೆದಿದ್ದಿದೆ. ಅವರು ಈಗ ನನಗೆ ಹೇಳಿದ್ರು ನನಗೂ ಗೊತ್ತಿರಲಿಲ್ಲ. ಅವರು ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನುವಂಥ ಸಂಸ್ಥೆ ಮಾಡಿ ಈ 2 ವರ್ಷಗಳಲ್ಲಿ ಹತ್ರ 8 ಲಕ್ಷ ರೂಪಾಯಿಗಳಷ್ಟು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಈ ರೀತಿ ಸಾಮಾಜಿಕ ಕಳಕಳಿ ಇರುವಂತಹ ಒಬ್ಬ ವ್ಯಕ್ತಿ ಪ್ರಶಾಂತ್ ಗೋರಾಣಿ ಅವರು ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದು ಬಹಳ ಒಂದು ಅಭೂತಪೂರ್ವ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ಪ್ರಶಾಂತ್ ನಿಮ್ಮರಿಗೆ ಗೌರಾಣಿಯವರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಈ ಒಳ್ಳೆಯ ಕಾರ್ಯ ಮಾಡಿದ್ದಕ್ಕೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ರು ಕೂಡ ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನ ಅವರು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಅದಕ್ಕೆ ಆ ದೇವರು ಅವ್ರಿಗೆ ಶಕ್ತಿ ಕೊಡಲಿ, ಸ್ವಾಮೀಜಿಯವರು ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎರಡು ಮಾತು, ಇವು ಸಸಿಗಳನ್ನು ಕೊಟ್ಟಿದ್ದೀರಿ, ಎಲ್ಲ ವಿದ್ಯಾರ್ಥಿಗಳು ಸಸಿಯ ಮುಂದೆ ಕೂತಿದ್ದಾರೆ. ಈ ಸಸಿಗಳನ್ನ ಮನೆಗೆ ತಗೊಂಡೋಗಿ ಅವರೆಲ್ಲ ಮನೆಯಲ್ಲಿ ತಮ್ಮ ಅಂಗಳದಲ್ಲಿ ಅಥವಾ ತಮ್ಮ ಹೊಲದಲ್ಲಿ ಹಚ್ಚಬೇಕು. ಮುಖ್ಯವಾಗಿ ವನ ಮಹೋತ್ಸವ ನಾವು ಮಾಡ್ತೀವಿ, ಗಿಡ ಹಚ್ತೀವಿ, ಆದರೆ ಆ ಗಿಡ ಮುಂದೆ ಏನಾಯ್ತು ಅದ್ರ ಬಗ್ಗೆ ಕಾಳಜಿ ಮಾಡೋದಿಲ್ಲ. ಅದಕ್ಕೆ ನಾನು ಪ್ರಶಾಂತ್ ಅವರಿಗೆ ಮತ್ತು ಇಲ್ಲಿನ ಪದಾಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ತೀನಿ. ಈ ವಿದ್ಯಾರ್ಥಿಗಳ ಜೊತೆಗೆ ಅವ್ರ ಕ್ಲಾಸ್ ಟೀಚರ್ಸು ಸಂಪರ್ಕ ಇಟ್ಕೊಂಡು 3 ತಿಂಗಳಿಗೆ ಒಂದ್ಸಲ ಈ ಎಲ್ಲರ ಹತ್ರ ಮೊಬೈಲ್ನೇ ಮೊಬೈಲ್ನಲ್ಲಿ ಫೋಟೋ ತೆಗೆದು ಆ ಸಸಿ ಎಷ್ಟು ಬೆಳೆದಿದೆ ಇದ್ರದ್ದು ಪ್ರೂಫ್ ಕೊಡಬೇಕು. ಮತ್ತು ವರ್ಷದ ಕೊನೆಗೆ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಒಂದು ಸ್ಪರ್ಧೆ ಹೇಳ್ರಿ, ಯಾವ ಕ್ಲಾಸಿನ ವಿದ್ಯಾರ್ಥಿಗಳು ಒಳ್ಳೆಯ ಸಸಿ ಬೆಳೆಸಿದವರು ಅವ್ರಿಗೆ 1, 2, 3, 10 ನಂಬರ್ ತೆಗೀರಿ. ಹಿಂಗಾದಾಗ ಆ ಸಸಿಗಳು ಬೆಳೀತಾವೆ. ಚಿಂಚಣಿ ಅಲ್ಲಾಪ್ರಭು ಸ್ವಾಮೀಜಿ ಮಾತನಾಡಿ, ಚಿಕ್ಕೋಡಿಯ ಭಾಗದಲ್ಲಿ ಪ್ರಥಮವಾಗಿ ಶಾಲೆ ಆರಂಭಿಸಿ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿರುವುದು ಆರ್ಡಿ ಕಾಲೇಜು. ಇಂದ ಗುಣಮಟ್ಟ ಶಿಕ್ಷಣ ಪಸರಿಸುತ್ತಿರುವ ಸಂಸ್ಥೆಯು ಶತಮಾನ ಕಂಡಿದೆ. ಕಾಟಾಚಾರಕ್ಕೆ ಶತಮಾನಿಸುವ ಕಾರ್ಯಕ್ರಮ ಆಗಿರದೆ ಇದೊಂದು
ಕ್ರಾಂತಿಕಾರಿ ಕಾರ್ಯಕ್ರಮ ಆಗಬೇಕು. ಪರಿಸರ ಸ್ವಚ್ಛವಾಗಿರಲು ಚಿಕ್ಕೋಳ ನಗರದ ಸುಮಾರು 10,000 ಮಕ್ಕಳಿಗೆ ಸಸಿಗಳನ್ನು ವಿತರಿಸುವುದು ದೊಡ್ಡ ಕೆಲಸವಾಗಿದೆ ಎಂದು ಹೇಳಿದರು. ಇಂದಿನ ಮಕ್ಕಳು ನಾಳಿನ ಭವ್ಯ ಭಾರತದ ನಾಗರಿಕರು. ಹೀಗಾಗಿ ಶಾಲೆ ಸಂಸ್ಥೆಯವರು ನೀಡಿದ ಸಸಿಗಳನ್ನು ಪೋಷಣೆ ಪಾಲನೆ ಮಾಡಿ ಗಿಡಗಳನ್ನು ಬೆಳೆಸಬೇಕಾಗಿದೆ. ಯಾರು ಎಷ್ಟೆಷ್ಟು ಗಿಡಗಳನ್ನು ಬೆಳೆಸ್ತಾರೆ ಎಂಬುದನ್ನು ಶಿಕ್ಷಕರು ಗಮನ ಹರಿಸಬೇಕು. ಶಾಲಾ ಪಠ್ಯದಂತೆ ಗಿಡಗಳ ಬೆಳೆಸುವಿಕೆಗಾಗಿ ಗಮನ ಹರಿಸುವುದು ಸೂಕ್ತವಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಮಹತ್ವಪೂರ್ಣ ಮತ್ತು ಅಪರೂಪವಾಗಿ ಭಾಗವಹಿಸಿರತಕ್ಕಂತಹ ನಮ್ಮ ಭಾಗದ ಅತ್ಯಂತ ಆರ್ಎಸ್ಎಸ್ ಒಂದು ಕಾರ್ಯಕರ್ತರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂತಹ ಅರವಿಂದ್ ದೇಶಪಾಂಡೆ ಅವರಲ್ಲಿಯೂ ಹಾಗೂ ಈ ಸಂಸ್ಥೆಯನ್ನು 100 ವರ್ಷಗಳವರೆಗೆ ನಡೆಸ್ಕೊಂಡು ಬಂದಿರ್ತಾ ಇರತಕ್ಕಂತಹ ಎಲ್ಲ ಪದಾಧಿಕಾರಿಗಳಿಗೆ ಪದಾಧಿಕಾರಿಗಳೇ ಹಾಗೂ ಈ ಗಿಡ ವಿತರಣಾ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ ನಮ್ಮ ಚಿಕ್ಕೋಡಿ ಭಾಗದ ವಲಯ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂತಹ ಪ್ರಶಾಂತ್ ಗೌರಾಣಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಈ ಗಿಡ ಪಡೆದುಕೊಂಡಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ. ಇದು ಯಾಕೆ ಕಾರ್ಯಕ್ರಮ ಅಂತಂದ್ರೆ ಸಿಟಿಇ ಸಂಸ್ಥೆ ಹುಟ್ಟಿಕೊಂಡು 100 ವರ್ಷ ಆಯಿತು, 104 ಆಯಿತು. ಇದು ಹುಟ್ಟಿಕೊಂಡಿದ್ದೇ ಒಂದು ಮಹತ್ವಪೂರ್ಣ ಒಂದು ಐತಿಹಾಸಿಕ ರಾಮಚಂದ್ರ ದೊಂಡು ಕುಲಕರ್ಣಿ ಅಂತಕ್ಕಂಥವರು ಇಲ್ಲಿರ್ತಕ್ಕಂಥ ಎಲ್ಲ ಜನಗಳನ್ನು ಕೂಡಿಸಿಕೊಂಡು ಒಂದು ಹೈಸ್ಕೂಲನ್ನು ಕಟ್ಟಿದ ಮೇಲೆ ಆ ಸಂಸ್ಥೆ ಉನ್ನತೋನ್ನತವಾಗಿ ಬೆಳೀತಾ ಇವತ್ತು 13,000 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಅದರ ಪ್ರೀತಿಯಿಂದ ಕಾಣತಕ್ಕಂಥದ್ದೇ ನಿಸರ್ಗವನ್ನು. ಇದು ಬಹಳಷ್ಟು ಸತ್ಯವಾಗಿರ್ತಕ್ಕಂಥ ಮಾತ. ಬಹುತೇಕ ಒಂದು ಸಣ್ಣ ಹುಡುಗ ಇದ್ರೆ, ಒಂದು ಗಿಡ ಚಂದಿದ್ರ, ಒಂದು ಪಕ್ಷಿ ಚಂದಿದ್ರ, ಹುಲಿ ನೋಡಿದ್ರ ಎಷ್ಟು ಚಂದ ಐತಿ ಅಂತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ನಿಸರ್ಗವನ್ನ ಅದ್ಭುತ ಪ್ರೀತಿ ಮಾಡ್ತಕ್ಕಂಥ ಶಕ್ತಿ ನಮ್ಮ ನಾಡಿನ ಜನಗಳಲ್ಲಿ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ, ಸಂಸ್ಥೆಯ ಅಧ್ಯಕ್ಷ ಸಿವಿ ಕುಲಕರ್ಣಿ, ಉಪಾಧ್ಯಕ್ಷ ವಿಜಯ ಮಾಂಜರೇಕರ, ನಿರ್ದೇಶಕರಾದ ಸಂಜಯ್ ಅಡಕೆ, ಓಂಕಾರ ಕುಲಕರ್ಣಿ, ಸಂಕೇತ್ ಮಾಂಜರೇಕರ, ಎಎಸ್ ಕುಲಕರ್ಣಿ, ಸತ್ಯನಾರಾಯಣ್ ವೇರಣಿಕರ, ಜಂಟಿ ನಿರ್ದೇಶಕ ಎಸ್ ಜಿ ಜಹಾಗೀರದಾರ, ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಶ್ರೀಶೈಲ ಬಾನಸೆ, ಪ್ರಭಾಕರ್ ಗೋಕಾಕ, ವಿನಯ್ ಪ್ರಧಾನಿ, ಅಡಿವೆಪ್ಪ ಪಾಟೀಲ್, ಶಂಕರ್ ತಾನ್ಸಿ, ಮಲ್ಲಪ್ಪ ಕದಂಪೂರ, ಶ್ರೀಧರ ಮುಂಡೆ ಮುಂತಾದವರಿದ್ದರು. ಅರಣ್ಯ ಇಲಾಖೆಯ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಪ್ರಶಾಂತ್ ಗೌರಾಣಿ ಸ್ವಾಗತಿಸಿದರು. ಉಪನ್ಯಾಸಕ ಪಿ ಸಿ ಮನಗೂಳಿ ನಿರೂಪಿಸಿದರು.